ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ತುಮಕೂರು ನಗರದ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಸಿದ್ದಲಿಂಗೇಶ್ವರ ಶ್ರೀ ಆಶೀರ್ವಾದವನ್ನ ಪಡೆದಿದ್ದಾರೆ. ಗುರುಗಳ ಆಶೀರ್ವಾದ ಪಡೆಯಲು ಮಠಕ್ಕೆ ಬಂದಿದ್ದೇವೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದೇನೆ. ರ್ಯಾಲಿ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತೆ. ನಮ್ಮ ಎಂಎಲ್ಎಗಳೇ ನಮ್ಮ ಸ್ಟಾರ್ಗಳು. ಡೆಲ್ಲಿ ನಾಯಕರು, ಸಿಎಂ, ಡಿಸಿಎಂ ಅವರ ವೇಳಾಪಟ್ಟಿ ಇನ್ನೂ ನಿಗದಿಯಾಗಿಲ್ಲ. ಪ್ರತಿ ಕ್ಷೇತ್ರದಲ್ಲೂ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಗೋಬ್ಯಾಕ್ ಅಭಿಯಾನ ನಡೆದಿದೆ. ಮೊಯ್ಲಿ ಸಾಹೇಬ್ರ ಟೈಮ್ ಕೂಡ ಕೇಳಿದ್ದೇವೆ, ಅವರು ಕೂಡ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಬಂದು ಹೋಗ್ತಾರೆ. ಮೊಯ್ಲಿ ಅವರಿಗೆ ಯಾವುದೇ ಅಸಮಾಧಾನ ಇಲ್ಲ. ಯುವಕರಿಗೆ ಅವಕಾಶ ಸಿಕ್ಕಿದೆ, ನೀನು ಮುಂದೆ ಹೋಗಪ್ಪ ಅಂತ ನನಗೆ ಆಶೀರ್ವಾದ ಮಾಡಿದ್ದಾರೆ. ಶಿವಶಂಕರ್ ರೆಡ್ಡಿ ಅವರು ಕೂಡ ಹಿರಿಯ ನಾಯಕರು, ನಾಳಿನ ಕಾರ್ಯಕ್ರಮಕ್ಕೆ ಬರಬಹುದು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ರು. ಬುದ್ಧಿಗಳ ಒಂದು ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಚಿಕ್ಕಬಳ್ಳಾಪುರಿನ ಎಲ್ಲ ನಮ್ಮ ಶಾಸಕರುಗಳು, ನಮ್ಮ ನಾಯಕರುಗಳೆಲ್ಲ ಬಂದು ಅವರ ಆಶೀರ್ವಾದದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮ, ನಾಳೆ ನಾಮಿನೇಷನ್ ಮಾಡ್ತಾ ಇದ್ದೀವಿ 3 ಗಂಟೆಗೆ, ಸಾರಿ 1:30 to 3 ಗಂಟೆಗೆ. ಅದಕ್ಕೆ ಅವರ ಆಶೀರ್ವಾದ ತೊಗೊಂಡು ಅವ್ರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಒಂದು ನಂಬಿಕೆ ನಮಗಿದೆ. ಸ್ವಾಮಿಗಳ ಒಂದು ಪ್ರೇಯರ್ಗಳ ಜೊತೆ ನಾವು ಶುರು ಮಾಡ್ತಾ ಇದ್ದೀವಿ. ನಮ್ಮ ಸ್ಟಾರ್ಗಳೆಲ್ಲ, ನಮ್ಮ ಎಮ್ ಎಲ್ ಎಗಳೇ, ನಮ್ಮ ನಾಯಕರುಗಳೇ, ಮೋಸ್ಟ್ಲಿ ಡೆಲ್ಲಿ ನಾಯಕರುಗಳು, ಸಿ ಎಂ, ಡಿ ಸಿ ಎಂಗಳದು ಇನ್ನೂ ಸ್ಕೆಡ್ಯೂಲ್ ಫಿಕ್ಸ್ ಆಗಿಲ್ಲ. ಆಗ್ತಿದ್ದಂಗೆ ಒಂದು ಪ್ರೆಸ್ ರಿಲೀಸು ಮಾಡಿಸ್ತೀವಿ, ಅದ್ರ ಮುಖಾಂತರ ನಾಯಕರುಗಳೆಲ್ಲ ಬರ್ತಾರೆ ಅಲ್ಲಿ. ನಾವು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರ ವಿರುದ್ಧ ಒಂದು ಗೋಬ್ಯಾಕ್ ಅಭಿಯಾನ ಮಾಡ್ಕೊಂಡಿದ್ದಾರೆ ಅವರೇ. ಸೊ ಅದನ್ನೆಲ್ಲ ಆಗೋವರೆಗೂ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರೆಲ್ಲ ಕಾಯ್ತಾ ಇದ್ದೀವಿ. ಅದನ್ನು ಮುಗಿಸ್ಕೊಂಡು ಮತ್ತಿತ್ತ ಒಂದು ಪ್ರೋಗ್ರಾಮ್ಗಳು ಶುರು ಮಾಡ್ಕೊತೀವಿ. ಸಾಹೇಬ್ರಿಗೆ ಟೈಮ್ ಕೇಳಿದ್ದೀವಿ, ಸಾಹೇಬ್ರು ಮೋಸ್ಟ್ಲಿ ಸಾಹೇಬ್ರು ಬಂದು ಹೋಗ್ತಾರೆ. ಏ ಇಲ್ಲ ಇಲ್ಲ, ಮೊಯ್ಲಿ ಸಾಹೇಬ್ರಿಗಂತೂ ದಿಟ್ಟವಾಗಿ ಆಶೀರ್ವಾದ ಮಾಡಿ ಮುಂದೆ ಹೋಗಪ್ಪ, ಯುವಕರಿಗೆ ಒಂದು ಅವಕಾಶ ಇದೆ ಅಂತ ಹೇಳಿ. ಯಾಕಂದರೆ ಅವ್ರಿಗೂ ನಮ್ಮ ಹೈಕಮಾಂಡ್ಗೂ ಕಾನ್ವರ್ಸೇಷನ್ಗಳಲ್ಲಾಗಿದೆ, ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ನಮ್ಮ ಪ್ಲೆನರಿ ಡಿಸ್ಕಸ್ ಆದಮೇಲೆ ಈ ಒಂದು ನಿರ್ಧಾರ ಬಂದಿರೋದು. ಶಿವಶಂಕರ ರೆಡ್ಡಿ ಸಾಹೇಬರು ಬಹಳಷ್ಟು ಇದರ ಆಗಿದ್ದಾರೆ, ಇವತ್ತಿನ ನಾಳೆ ಮುಂಚೆ ಕಾರ್ಯಕ್ರಮಕ್ಕೆ ಅವರೂ ಬರ್ತಾರೆ. ಸುಧಾಕರ್ ಅವ್ರನ್ನ ನಮ್ಮ ಓಪನೆಂಟ್ನ ಸೋರ್ಸೋಕ್ಕೆ ಬಿಜೆಪಿ ಕಾರ್ಯಕರ್ತರು ತಂತ್ರ ಮಾಡ್ಕೊಂಡಿದ್ದಾರೆ, ಜನನೇ ತಂತ್ರ ಮಾಡ್ಕೊಂಡಿದ್ದಾರೆ. ನಂಬ್ತಿರೋ ಬಿಡ್ತಿರೋ ದಿನಕ್ಕೆ ಆ ಫೋನ್ಗಳೇ ಹೆಚ್ಚು. ಅವ್ರನ್ನ ಈ ನಮ್ಮ ಜಿಲ್ಲೆಯಲ್ಲಿ ಬಿಟ್ಕೊಡ್ಬಾರ್ದು ಅಂತ ಜನನೇ ಹೇಳ್ತಾ ಇದ್ದಾರೆ. ನಮಗಲ್ಲ, ನಮ್ಮ ನಾಯಕರುಗಳಿಗಾಗಲಿ ಅವರು ಬೇರೆ ಬೇರೆ ಲೀಡರ್ಗಳು ಟಚಲ್ಲಿ ಇದ್ದಾರೆ. ಆದಷ್ಟು ಬೇಗ ಮುಂದೆ ಒಂದು 2 ವಾರದಲ್ಲಿ ಎಲ್ಲ ಫೈನಲೈಸ್ ಆಗುತ್ತೆ. ಆಗಲಿ ಕೆ ಪಿ ಬಚ್ಚೇಗೌಡರು ಬಹಳಷ್ಟು ನಾಯಕರುಗಳಿಗೆ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಬೇರೆ ನಾಯಕರುಗಳು ಡಿಸ್ಕಸ್ಗಳು ಮಾಡಿ ಸ್ಲೋಗೆಲ್ಲ ಸೇರ್ಪಡೆಗಳಾಗ್ತಾ ಇದ್ದಾವೆ.